ಕ್ರಾಂತಿ ಸ್ಪರ್ಶ ಟಿವಿ ಐಎಲ್ಆರ್ಸಿಕೆ ಅಧಿಕೃತ ಟಿವಿ. ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕ್ರಾಂತಿ ಸ್ಪರ್ಶ ಟಿವಿ. ನಮಸ್ಕಾರ, ನಾನು ವಿನಯ್ ಕುಮಾರ್ ವಿನಾಯಕ್ ಮಾತಾಡ್ತಾ ಇದ್ದೀನಿ. ನೀವು ನೋಡ್ತಾ ಇದ್ದೀರಾ ಕ್ರಾಂತಿ ಸ್ಪರ್ಶ ಟಿವಿ. ಏನು ವಿಚಾರ ಅಂತ ಹೇಳಿದ್ರೆ, ಇವತ್ತು ಬೆಳಿಗ್ಗೆ ಅಷ್ಟೇ 10 ಗಂಟೆಗೆ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ದಾಮೋದರ ದಾಸ್ ಮೋದಿರವರು ಏನು ಪ್ರೆಸ್ ಕಾನ್ಫರೆನ್ಸ್ ಏನು ಮಾಡಿದರು, ಲೈವ್ ಆಗಿ ಏನು ಮೀಟಿಂಗ್ ಮಾಡಿದ್ರು, ಈ ದೇಶದ ನಾಗರಿಕರನ್ನ ಉದ್ದೇಶಿಸಿ ಏನು ಮಾತಾಡಿದ್ರು ಆ ಕುರಿತಾಗಿ. ಸೊ ಏನು ವಿಚಾರ ಅಂತಂದರೆ, ಸುಮಾರು ವಿಚಾರಗಳನ್ನು ಹೇಳಿದ್ದಾರೆ ಅವರು. ಮೊದಲಿಗೆ ಮಾತು ಆರಂಭ ಮಾಡಿದಾಗ ಫಸ್ಟಾಗಿ ಅವರು ಹೇಳಿದ್ದಂಥದ್ದು, ಇಡೀ ಜನತೆಗೆ ಕೃತಜ್ಞತೆ ಹೇಳಿದ್ರು. ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರನ್ನ ಭಾಳ ನೆನೆಸ್ಕೊಂಡ್ರು, ಅವ್ರಿಗೆ ಶ್ರದ್ಧಾಂಜಲಿನ ಅರ್ಪಿಸಿದ್ರು. ಅವ್ರಿಗೆ ಶ್ರದ್ಧಾಂಜಲಿ ಅರ್ಪಿಸೋ ಮೂಲಕ, ಅವ್ರನ್ನ ಪದೇ ಪದೇ ನೆನಪಿಸಿಕೊಳ್ಳೋ ಮೂಲಕ, ಈ ಸಂದರ್ಭಕ್ಕೂ ಕೂಡ ಅನುಗುಣವಾಗುವಂತೆ ನಮಗೆ ಉಪಯೋಗ ಆಗುವಂಥ ಹಲವಾರು ಚಿಂತನೆಗಳನ್ನು ಅವರು ಮಾಡಿರೋಂಥ ವ್ಯಕ್ತಿ ಅಂತ ಒಂದು ದೊಡ್ಡ ವ್ಯಕ್ತಿ ನೆನೆಸ್ಕೊಂಡು ಅವರು ಮಾತನ್ನು ಶುರು ಮಾಡ್ತಾರೆ. ಅವರಿಂದ ಮೋಟಿವೇಶನ್ ಕೂಡ ಬಂದಿದೆ ಅಂತ ಎರಡನೇದಾಗಿ ಹೇಳ್ತಾರೆ. ಮೂರನೇದಾಗಿ ಅವ್ರು ಹೇಳೋಂಥದ್ದು, ಈ ಇಡೀ ದೇಶದಲ್ಲಿ ನಾವು ಹೊಸ ವರ್ಷನ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿ ಪ್ರಕಾರವಾಗಿ ಇಲ್ಲಿ ನಾವು ಏನು ಕೆಲವೊಬ್ರು ವೈಶಾಖಿ ಅಂತ ಹೇಳ್ತಾರೆ, ವಿಷ್ಣು ಅಂತ ಹೇಳ್ತಾರೆ, ಉಗಾದಿ ಅಂತ ಹೇಳ್ತಾರೆ, ಈ ಥರ ಹಲವಾರು ಹೆಸರುಗಳನ್ನು ಅವರು ಹೇಳಿ ಏನು ಹೊಸ ವರ್ಷನ ನಾವೆಲ್ಲ ಏನು ಆಚರಣೆ ಮಾಡಿದ್ವಿ, ಮನೆಯಲ್ಲೇ ಇದ್ಕೊಂಡು ಹೇಗೆ ಮಾಡಿದ್ವಿ, ಅದಕ್ಕೋಸ್ಕರ ಅದಕ್ಕೂ ಕೂಡ ಧನ್ಯವಾದನ ಅರ್ಪಿಸ್ತಾರೆ. ನಾಲ್ಕನೇದಾಗಿ, ಐದನೇದಾಗಿ ಏನು ಹೇಳ್ತಾರೆ ಅಂತಂದರೆ, ಈ ಇಂಡಿಯಾದಲ್ಲಿ ನಮ್ಮ ದೇಶದಲ್ಲಿ ಆಚೆ ಕಡೆಯಿಂದ ಏನು ಜನ ಬಂದರು, ಬರಕ್ಕೆ ಮುಂಚೆ ಒಂದೇ ಒಂದು ರೋಗನೂ ಕೂಡ ಇಲ್ಲಿ ಇರಲಿಲ್ಲ. ಕೊರೋನಾ ಸೋಂಕಿತರು ಯಾರು ಕೂಡ ಇಲ್ಲಿ ಇರಲಿಲ್ಲ. ಕೊರೋನಾ ಸೋಂಕಿತರು ಇಲ್ಲದೇ ಇರೋಂಥ ಸಮಯದಲ್ಲಿ ನಾವು ನಮ್ಮವರನ್ನು ಇಲ್ಲಿ ಒಳಗಡೆ ಬರಮಾಡಿಕೊಂಡ್ವಿ. ಬರಮಾಡ್ಕೊಳ್ಳುವಾಗ ಕೇವಲ ಸುಮ್ಮನೆ ಬರಮಾಡ್ಕೊಂಡಿಲ್ಲ, ನಾವು ಅವ್ರಿಗೆ ಸ್ಕ್ರೀನಿಂಗ್ ಮಾಡಿ ಬರಮಾಡ್ಕೊಂಡ್ವಿ ಅಂತ ಹೇಳ್ತಾರೆ. ಆರನೇದಾಗಿ ಏನು ಹೇಳ್ತಾರೆ, 550 ಕೇಸ್ ಇತ್ತು ಇಂಡಿಯಾದಲ್ಲಿ ಲಾಕ್ಡೌನು ಆಗಿರೋಂಥ ಸಮಯದಲ್ಲಿ. ಅಂದರೆ ಲಾಕ್ಡೌನ್ ಯಾಕೆ ಮಾಡಿದ್ರು ಅಂತ ಹೇಳಿದ್ರೆ, 550 ಕೇಸ್ ಆಯ್ತಲ್ಲ ಅಂತ ಹೇಳಿ ಲಾಕ್ಡೌನ್ ಮಾಡಿದ್ರು. ಲಾಕ್ಡೌನ್ ಆಗೋಕ್ಕೆ ಮುಂಚೆನೆ ಒಂದೇ ಒಂದು ಕೇಸ್ ಕೂಡ ಇರಲಿಲ್ಲ. ಯಾವಾಗ ನಾವು ಆಚೆ ಕಡೆಯಿಂದ ಜನರನ್ನ ಬರಮಾಡಿಕೊಂಡ್ವಿ, ಸ್ಕ್ರೀನಿಂಗ್ ಮಾಡಿನೂ ಕೂಡ ಬರಮಾಡಿಕೊಂಡ್ವಿ, ಆದರೂ ಕೂಡ ಏನು ಇಂಥ ಒಂದು ಕೆಲಸಗಳು ನಡೀತು. ಯಾಕಂದರೆ ಅವ್ರು ಒಳಗಡೆ ಬಂದ ಮೇಲೆ ಇಲ್ಲಿಂದ ಎಲ್ಲೋ ಹೋಗೋದು, ಅಲ್ಲಿಂದ ಇನ್ನೆಲ್ಲೋ ಹೋಗೋದು, ಏನೋ ನೆಪ ಒಡ್ಕೊಂಡು ಎಲ್ಲೋ ಮಾಡೋದು, ಸೀಲ್ ಇದ್ರೂ ಕೂಡ ಓಡಾಡೋದು, ಓಡಾಡಬೇಡಿ ಕ್ವಾರಂಟೈನಲ್ಲಿರಬೇಕು ನೀವು ಅಂತ ಹೇಳಿದ್ರು ಕೂಡ ಓಡಾಡೋದ್ರಿಂದ 550 ಕೇಸ್ ಆಯಿತು. 550 ಕೇಸ್ ಆಗೋದಲ್ದಿರ ಕೂಡ ಏನಂತಂದರೆ ಇವತ್ತು ಎಷ್ಟೋ ಕೇಸ್ಗಳು ಆಗಿದೆ. ಆ ಕುರಿತಾಗಿ ಅವರು ಮಾತಾಡಿದ್ರು. ಏಳನೇದಾಗಿ ಏನು ಹೇಳಿದ್ರು ಅಂದರೆ, ನಾವು ಯಾವುದೇ ಕಾರಣಕ್ಕೂ ಈ ಒಂದು ಕರೋನಾ ರೋಗನ ಸ್ಪ್ರೆಡ್ ಆಗೋದಕ್ಕೆ ಬಿಡಲಿಲ್ಲ. ಇಮ್ಮಿಡಿಯೇಟಾಗಿ ನಾವು ರೆಸ್ಪಾಂಡ್ ಮಾಡಿದ್ವಿ, ನಮ್ಮ ಪ್ರಯತ್ನ ಎಲ್ಲ ನಾವು ಪಟ್ಟಿವಿ, ಅದಕ್ಕೆ ಜನ ಕೂಡ ಸಹಕಾರ ಕೊಟ್ಟಿದ್ದಾರೆ. ಆದರೆ ಕೆಲವೊಬ್ಬರು ಏನು ಈ ಕ್ವಾರಂಟೈನ್ ಅನ್ನೋದು, ಈ ಲಕ್ಷ್ಮಣ್ ರೇಖೆ ಅನ್ನೋದನ್ನು ಏನು ಮುರಿದು ನಡೆದಿದ್ದಾರೆ, ಅದನ್ನು ನೆನಪು ಮಾಡಿಕೊಳ್ತಾರೆ. ಎಂಟನೇದಾಗಿ ಏನು ಹೇಳ್ತಾರೆ ಅಂದರೆ, ಆ ಟೈಮಲ್ಲಿ ಕೇಸ್ ಏನಂದರೆ 25-30% ಕೇಸ್ಗಳು ಇವಾಗ ಜಾಸ್ತಿ ಆಗಿದೆ. 25%-30% ಕೇಸ್ಗಳು ಜಾಸ್ತಿ ಆಗಿದೆ ಅವತ್ತಿಗಿಂತ ಇವತ್ತು ಹೋಲಿಸಿದ್ರೆ. ಆದರೆ ಅದು ಸ್ಟಾರ್ಟಿಂಗಲ್ಲಿ ಏನಂತಂದರೆ, ಇಡೀ ದೇಶದಲ್ಲಿ ಕೆಲವೊಂದು ದೇಶಗಳೇನಿದೆ, ಡೆವಲಪಿಂಗ್ ನೇಷನ್ಸ್ ಅಂತ ಏನು ಹೇಳ್ತೀವಿ, ಅಥವಾ ಕೆಲವೊಂದು ಡೆವಲಪ್ಡ್ ನೇಷನ್ಸ್ ಅಂತ ಏನು ಹೇಳ್ತೀವಿ, ಅದಕ್ಕೆ ಸರಿಸಮವಾಗಿ ಇತ್ತು. ಆದರೆ ವಿಧಿವಶಾತ್ ಇವತ್ತು 25-30% ಜಾಸ್ತಿ ಆಗಿದೆ ಅಂತ ಹೇಳ್ತಾರೆ. ಹೋಲಿಸ್ಟಿಕ್ ಆಗಿ ಇಂಟಿಗ್ರೇಟೆಡ್ ಅಪ್ರೋಚ್ನ ನಾವು ಮಾಡಿದ್ವಿ, ಹೋಲಿಸ್ಟಿಕ್ ಆಗಿ ಇಂಟಿಗ್ರೇಟೆಡ್ ಅಪ್ರೋಚ್ ಮಾಡಿದ್ವಿ. ಈ ಅಪ್ರೋಚ್ ಮಾಡಿ ಟೈಮ್ಗೆ ಕರೆಕ್ಟಾಗಿ ನಾವು ರೆಸ್ಪಾಂಡ್ ಮಾಡಿರಲಿಲ್ಲ ಅಂತ ಹೇಳಿದ್ರೆ ಇವತ್ತು ಇನ್ನೂ ಏನೇನು ಆಗ್ಬೋದಾಗಿತ್ತು ಗೊತ್ತಿಲ್ಲ ಅಂತ ಒಂಬತ್ತನೇದಾಗಿ ಹೇಳ್ತಾರೆ ಅವರು. ಹತ್ತನೇದಾಗಿ ಏನು ಹೇಳ್ತಾರೆ ಅಂತಂದರೆ, ನಮ್ಮ ರಸ್ತೆ ಅಂದರೆ ನಮ್ಮ ಮಾರ್ಗ, ನಾವೇನು ತಗೊಂಡಿದ್ದೀವಿ ಇವತ್ತು ಲಾಕ್ಡೌನ್ ಅನ್ನೋ ಮಾರ್ಗ ಏನಿದೆ ಅದು ಸರಿಯಾಗಿ ಇದೆ, ಸರಿಯಾದ ಸಮಯಕ್ಕೆ ನಾವು ಮಾಡಿದ್ದೀವಿ ಆ ಲಾಕ್ಡೌನು
ಸೊ ಹಾಗಾಗಿ ಏನು ತೊಂದರೆ ಇಲ್ಲ. ಅದರಿಂದ ಹನ್ನೊಂದನೇದಾಗಿ ಹೇಳುವಂಥದ್ದು ಏನಂದ್ರೆ, ಸೋಷಲ್ ಡಿಸ್ಟೆನ್ಸಿಂಗ್ ಅನ್ನೋದ್ರನ್ನ ಲಾಭ ಭಾರತಕ್ಕೆ ಸಾಧ್ಯವಾಗಿದೆ ಅಂತ ಹೇಳ್ತಾರೆ. ಹನ್ನೆರಡನೇದಾಗಿ ಏನ್ ಹೇಳ್ತಾರೆ ಅಂತಂದ್ರೆ, ಜನರ ಜೀವನದ ಮುಂದೆ ಆರ್ಥಿಕ ಸ್ಥಿತಿ ಗಂಭೀರವಾಗಿದೆ. ಇವತ್ತು ಆರ್ಥಿಕ ಸ್ಥಿತಿ ಹೆಚ್ಚು ಕಮ್ಮಿ ಆಗಿದೆ ನಿಜ, ಒಪ್ಕೊಳ್ತೀವಿ. ಆದರೆ ಜನರು ಜೀವ ಅನ್ನೋದು ಆರ್ಥಿಕ ಸ್ಥಿತಿಗಿಂತ ಬಹಳ ಮುಖ್ಯವಾಗಿದೆ, ಜನರು ಬಹಳ ಮುಖ್ಯವಾಗಿದ್ದಾರೆ. ಹಾಗಾಗಿ ಜನರ ಜೀವನದ ಮುಂದೆ ಆರ್ಥಿಕ ಸ್ಥಿತಿ ಅನ್ನೋದು ಗಂಭೀರವಾಗಿದೆ ಅಂತ ಹೇಳ್ತಾರೆ. ಹದಿಮೂರನೇದಾಗಿ ಹೇಳುವಂಥದ್ದು, ಸರ್ಕಾರಗಳಿಗೆ ಹಲವಾರು ದೇಶಗಳಿಗೆ ಕೊರೋನಾದ ಏನು ಯೋಚನೆ ಮಾಡೋ ಹಾಗೆ ಮಾಡಿಬಿಟ್ಟಿದೆ ಅದು ಈ ಕೊರೋನಾ. ಸೊ ಅಂತ ಅದ್ರ ಬಗ್ಗೆ ಹೇಳ್ತಾರೆ. ಹದಿನಾಲ್ಕನೇದಾಗಿ ಹೇಳುವಂಥದ್ದು, ದೇಶದ ಆರ್ಥಿಕ ಸ್ಥಿತಿ ಜೀವನದ ಬಗ್ಗೆ ರಾಜ್ಯದ ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿರೋದ್ರ ಕುರಿತಾಗಿ ಈಗಾಗಲೇ ಏನು ವಿಡಿಯೋ ಕಾನ್ಫರೆನ್ಸ್ ಮೂಲಕ ಮಾಡಿದ್ದಾರೆ ಅದ್ರ ಬಗ್ಗೆ. ಮತ್ತೆ ಕೆಲವೊಂದು ಜಿಲ್ಲೆಗಳು ಈಗಾಗಲೇ ಲಾಕ್ಡೌನ್ನ ಎಕ್ಸ್ಟೆನ್ಷನ್ ಮಾಡಬೇಕು ಅಂತ ಅವರೇ ತೀರ್ಮಾನ ಮಾಡಿಕೊಂಡಿರೋದನ್ನು ಕೂಡ. ಯಾಕೆ ಅಂತ ಹೇಳಿದ್ರೆ, ಲಾಕ್ಡೌನ್ ಮಾಡಲೇಬೇಕು ಅಂತ ಏನಾದರೂ ಆದೇಶ ಮಾಡೋದಾದರೆ ಅದು ಕೇಂದ್ರ ಸರ್ಕಾರಕ್ಕಿದೆ, ಅದನ್ನು ಕಂಟಿನ್ಯೂ ಮಾಡೋದು ಬಿಡೋದು ಅದು ರಾಜ್ಯ ಸರ್ಕಾರಕ್ಕಿದೆ. ಇಲ್ಲಿ ರಾಜ್ಯ ಸರ್ಕಾರಕ್ಕೂ ಕೆಲವೊಂದು ಕಾನೂನುಬದ್ಧವಾಗಿ ಪವರ್ಗಳಿದೆ, ಕೇಂದ್ರ ಸರ್ಕಾರಕ್ಕೂ ಕೂಡ ಕೆಲವೊಂದು ಪವರ್ಗಳಿದೆ. ಸೊ ಅದ್ರ ಕುರಿತಾಗಿ ಒಂದು ರೀತಿಯಲ್ಲಿ ಮಾತಾಡ್ತಾರೆ. ಹದಿನೈದನೇದಾಗಿ ನಮಗೆ ಎಲ್ಲರೂ ಕಾಯ್ಕೊಂಡಿರೋಂಥ ವಿಚಾರ ಅವ್ರು ಹೇಳೋಂಥದ್ದು ಏನಂದರೆ, ಲಾಕ್ಡೌನ್ ಎಕ್ಸ್ಟೆನ್ಷನ್ ಬಗ್ಗೆ, ಲಾಕ್ಡೌನ್ ಬಂದು 3ನೇ ಮೇವರೆಗೂ ಎಕ್ಸ್ಟೆಂಡ್ ಆಗತ್ತೆ, ಎಕ್ಸ್ಟೆಂಡ್ ಆಗಿದೆ, 3ನೇ ಮೇವರೆಗೂ ನಾವು ಲಾಕ್ಡೌನಲ್ಲಿ ಇರೋಣ ಅಂತ ಹೇಳ್ತಾರೆ. ಹದಿನಾರನೇದಾಗಿ, ಹೊಸ ಕ್ಷೇತ್ರದಲ್ಲಿ ಕೊರೋನಾನ ಬೆಳೆಯೋದಕ್ಕೆ ಬಿಡಬಾರ್ದು ಯಾವುದೇ ಕಾರಣಕ್ಕೂ. ಇವಾಗ ಏನಿದೆ ಅದು ಇನ್ನೂ ಕಮ್ಮಿ ಆಗಬೇಕು ಹೊರತು ತಿರ್ಗಾ ಇಲ್ಲದೇ ಇರೋ ಜಾಗದಲ್ಲೆಲ್ಲ ಅದು ಬರಬಾರ್ದು, ಮತ್ತು ಏನಿದೆ ಅದು ಜಾಸ್ತಿ ಕೂಡ ಆಗಬಾರ್ದು ಅಂತ ಹೇಳ್ತಾರೆ. ಹದಿನೇಳನೇದಾಗಿ ಹೇಳೋಂಥದ್ದು, ಜಾಸ್ತಿ ಕೊರೋನಾ ಏನಿಲ್ಲ ಆಗಿಲ್ಲ ಈಗಿಲ್ಲ ಅಂತ ನಾವು ಯೋಚನೆ ಮಾಡೋದ್ರಿಂದ, ಮತ್ತೆ ಕೊರೋನಾ ಬಗ್ಗೆ ಏನು ಯಾರಾದರೂ ಕೊರೋನಾ ಬಂದು ಸತ್ತೋಗಿದ್ದಾರೆ ಅಂತ ಹೇಳಿದ್ರೆ ನನಗೆ ಬಹಳ ದುಃಖ ಆಗತ್ತೆ, ಅದನ್ನು ತಡ್ಕೊಳ್ಳೋ ಅಂತ ಶಕ್ತಿ ನನ್ನಲ್ಲಿ ಇಲ್ಲ ಅಂತ ಹದಿನೇಳನೇದಾಗಿ ಹೇಳ್ತಾರೆ. ಹದಿನೆಂಟನೇದಾಗಿ ಏನು ಹೇಳ್ತಾರೆ ಅಂತಂದರೆ, ನಾವು ಈಗ ಸ್ಟ್ರಾಂಗ್ ಆ್ಯಕ್ಷನ್ಗಳನ್ನು ಮತ್ತೆ ತಗೊಳ್ತೀವಿ, ಭಾಳ ಶಿಸ್ತಿನ ಕ್ರಮ ತಗೊಳ್ತೀವಿ. ಈಗೇನು ತಗೊಂಡು ಅದಕ್ಕಿಂತ ಇನ್ನೂ ಸ್ಟ್ರಾಂಗ್ ಮಾಡ್ತೀವಿ, ಲಾಕ್ಡೌನ್ನ ಭಾಳ ಸ್ಟ್ರಾಂಗ್ ಮಾಡಿ ಸುಮ್ಮನೆ ಯಾರೂ ತಿರುಗಾಡೋಂಗಿಲ್ಲ, ಓಡಾಡೋಂಗಿಲ್ಲ, ಆ ರೀತಿ ಎಲ್ಲ ಮಾಡೋಂಗಿಲ್ಲ. ಸೊ ಹಾಗಾಗಿ ಭಾಳ ಸ್ಟ್ರಿಕ್ಟಾಗಿ ನಾವು ಆ್ಯಕ್ಷನ್ ತಗೊಳ್ತೀವಿ ಅಂತ ಇವರು ಹೇಳ್ತಾರೆ. ಇನ್ನು ಟೈಟ್ ಮಾಡ್ತೀವಿ ಅಂತ ಹದಿನೆಂಟನೇದಾಗಿ ಹೇಳೋಂಥದ್ದು. ಹತ್ತೊಂಬತ್ತನೇದಾಗಿ ಹೇಳೋಂಥದ್ದು, ಏನು ಜಾಸ್ತಿ ಆಗ್ತಾ ಇದೆ ಕೊರೋನಾ ಅನ್ನೋದು ಜಾಸ್ತಿ ಆಗ್ತಾ ಇದೆ, ಅದನ್ನು ನಾವೆಲ್ಲರೂ ಕೂಡ ತಡೆಗಟ್ಟಬೇಕಾಗಿದೆ, ಕೊರೋನಾ ವಿಚಾರಗಳು ಕೆಲವೊಂದು ಕಡೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ. ಇಪ್ಪತ್ತನೇದಾಗಿ ಹೇಳೋಂಥದ್ದು, ಹೊಸ ಹಾಟ್ಸ್ಪಾಟ್ ಯಾವುದು ಕೂಡ ಸೃಷ್ಟಿ ಆಗಬಾರ್ದು. ಈಗ ಕೆಲವೊಂದು ಹಾಟ್ಸ್ಪಾಟ್ ಅಂತ ಏನು ಗುರುತಿಸಿದ್ದಾರೆ ಅಥವಾ ಗುರುತಿಸ್ಬೇಕು ಅಂತ ಇದ್ದಾರೆ, ಅದನ್ನು ಇನ್ನು ಹೊಸದು ಯಾವುದು ಕೂಡ ಆಗಬಾರ್ದು ಅಂತ ಹೇಳ್ತಾರೆ. ಇಪ್ಪತ್ತೊಂದನೇದಾಗಿ ಹೇಳೋಂಥದ್ದು ಏನಂದರೆ, 20ನೇ ಏಪ್ರಿಲ್ಗೆ ಸ್ವಲ್ಪ ಅನುಮತಿ ಸಿಗುತ್ತೆ, 20 ಏಪ್ರಿಲ್ಗೆ ಸ್ವಲ್ಪ ಅನುಮತಿ ಆಗ್ಬೋದು, ಆದರೆ ಕೆಲವೊಂದು ಕಂಡೀಷನ್ಸ್ ಇದೆ, ಅಂದರೆ ಲಾಕ್ಡೌನಲ್ಲಿ ವಿನಾಯಿತಿ ಏನಿದೆ ಆ ವಿನಾಯಿತಿ ಕುರಿತಾಗಿ ಕೆಲವೊಂದು ಕಂಡೀಷನ್ಸ್ ಹಾಕ್ಕೊಳ್ತಾರೆ. ಆ ಕಂಡೀಷನ್ಸಲ್ಲಿ ಏನು ಅನುಮತಿ ಸಿಕ್ಕಬಹುದು, ಆದರೆ ಏನಾದರೂ ಪುನಃ ಅಲ್ಲೇನಾದರೂ ಜಾಸ್ತಿ ಆಗೋದು, ಕೊರೋನಾ ಜಾಸ್ತಿ ಆಗೋಂಥದ್ದು ಏನಾದರೂ ಆಯಿತು ಅಂತ ಹೇಳಿದ್ರೆ, ಅಥವಾ ಹೊಸದಾಗಿ ಏನಾದರೂ ಕೇಸ್ಗಳು ಏನಾದರೂ ಬಂತು ಅಂತಂದರೆ, ಅಲ್ಲಿ ಹೆಚ್ಚು ಏನಾದರೂ ಹೆಚ್ಚು ಕಮ್ಮಿ ಆಯಿತು ಅಂತ ಹೇಳಿದ್ರೆ, ಅವಾಗ ಆ ಏನು ವಿನಾಯಿತಿ ಅನ್ನೋದು ಏನು ಕೊಟ್ಟಿರ್ತಾರೆ ಆ ಝೋನ್ಗಳಿಗೆ, ಆ ವಿನಾಯಿತಿನ ಹಿಂಪಡೆಯಲಾಗತ್ತೆ ಅಂತ ಹೇಳ್ತಾರೆ. ಕೊಟ್ಟಿದ ತಕ್ಷಣ ಮುಗೀತು, ವಿನಾಯಿತಿ ಕೊಟ್ಬಿಟ್ಟಿದ್ದಾರೆ ಅಂತಲ್ಲ, ವಿನಾಯಿತಿ ಕೊಟ್ಟಂಗೆ ಕೊಟ್ಟು ಏನಾದ್ರು ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದನ್ನು ವಾಪಸ್ ತಗೊಳ್ತೀವಿ ಅಂತ ಹೇಳ್ತಾರೆ. 22ನೇದಾಗಿ ಹೇಳೋಂಥದ್ದು ಏನಂದರೆ, ನಾಳೆ ಸರ್ಕಾರದಿಂದ ವಿಸ್ತೃತ ಗೈಡ್ಲೈನ್ಸ್ ಬರಲಿದೆ ಅಂತ ಹೇಳ್ತಾರೆ. ಅಂದರೆ ಇವತ್ತು ಏನು ಕೂಡ ಗೈಡ್ಲೈನ್ಸನ್ನ ಇವರು ಮಾತಾಡಿಲ್ಲ, ಕೊಟ್ಟಿಲ್ಲ, ನಾಳೆ ಏನು ಗೈಡ್ಲೈನ್ಸು ಕೇಂದ್ರ ಸರ್ಕಾರದಿಂದ ಬರಲಿದೆ ಅಂತ ಹೇಳ್ತಾರೆ. 23ನೇದಾಗಿ, ನನ್ನ ಬಡ ಅಣ್ಣ ತಮ್ಮಂದಿರು ಏನಿದ್ದಾರೆ ಅವ್ರ ಬಗ್ಗೆ ನನಗೆ ಭಾಳ ಯೋಚನೆ ಆಗಿದೆ, ಕೂಲಿ ಕಾರ್ಮಿಕರು ಇರ್ಬೋದು, ಪೌರ ಕಾರ್ಮಿಕರು ಇರ್ಬೋದು, ಸಣ್ಣ ಪುಟ್ಟ ಕೆಲಸ ಮಾಡೋವಂಥವ್ರು ಇರ್ಬೋದು, ಬಡವರು ಇರ್ಬೋದು, ಇವ್ರ ಬಗ್ಗೆ ನನಗೆ ಭಾಳ ಯೋಚನೆ ಆಗಿದೆ. ಸೊ ಅವ್ರನ್ನ ಮನಸ್ಸಲ್ಲಿ ಇಟ್ಕೊಂಡು
ಅವ್ರ ಬಗ್ಗೆ ಮನಸ್ಸಲ್ಲಿ ಇಟ್ಕೊಂಡು ಈ ಗೈಡ್ಲೈನ್ಸ್ ಏನಿದೆ ಕೇಂದ್ರ ಸರ್ಕಾರದಿಂದ ಆ ಗೈಡ್ಲೈನ್ಸ್ನ ಮಾಡಲಾಗತ್ತೆ ಅಂತ ಹೇಳ್ತಾರೆ. 24ನೇದಾಗಿ ಹೇಳಂಥದ್ದು ಏನಂತಂದರೆ, ಈಗಾಗಲೇ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆ ಅಂತ ಏನಿದೆ, ಈ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ್ ಯೋಜನೆಯಿಂದ ಹಲವಾರು ಫಲಾನುಭವಿಗಳಿಗೆ ಹಲವಾರು ವಿಚಾರದಲ್ಲಿ ಹಲವಾರು ರೀತಿಯಲ್ಲಿ ಉಪಯೋಗ ಆಗಿದೆ. ಆ ಉಪಯೋಗ ಅಷ್ಟಕ್ಕೆ ಅಲ್ಲಿಗೆ ಅದನ್ನು ಕಮ್ಮಿ ಮಾಡೋದಿಲ್ಲ, ಅದನ್ನು ಇನ್ನೂ ಹೆಚ್ಚು ಉಪಯೋಗ ಆಗೋಂಥ ರೀತಿಯಲ್ಲಿ ಈ ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನೆ ಏನಿದೆ ಇದನ್ನು ನಾವು ಮಾಡ್ತೀವಿ ಅಂತ ಹೇಳ್ತಾರೆ. 25ನೇದಾಗಿ ಹೇಳೋಂಥದ್ದು ಏನಂದರೆ, ಹೆಲ್ತ್ ಇನ್ಫ್ರಾಸ್ಟ್ರಕ್ಚರು, ಸಪ್ಲೈ ಚೈನು, ಇದೆಲ್ಲನೂ ಕೂಡ ಇದಕ್ಕೆ ಸಂಬಂಧಪಟ್ಟಿದ್ದನ್ನೆಲ್ಲ ಕೂಡ ಆಲ್ರೆಡಿ ಅಭಿವೃದ್ಧಿಗೊಳಿಸಿದ್ದೀವಿ, ಇನ್ನೂ ಕೂಡ ಅಭಿವೃದ್ಧಿಗೊಳಿಸ್ತೀವಿ, ಇನ್ನೂ ಒಳ್ಳೆ ರೀತಿಯಲ್ಲಿ ಡೆವಲಪ್ಮೆಂಟ್ ಮಾಡ್ತೀವಿ ಅಂತ ಹೇಳ್ತಾರೆ. 26ನೇದಾಗಿ ಹೇಳೋಂಥದ್ದು ಏನಂದರೆ, 1 ಲಕ್ಷಕ್ಕಿಂತ ಹೆಚ್ಚು ಬೆಡ್ ವ್ಯವಸ್ಥೆನ ಈಗಾಗಲೇ ಮಾಡಿದ್ದಾರೆ ಕೊರೋನಾ ಒಂದು ರೋಗ ನಿಯಂತ್ರಣಕ್ಕಾಗಿ. ಆದಾಗ್ಯೂ 600ಕ್ಕೂ ಹೆಚ್ಚು ಆಸ್ಪತ್ರೆ ಕೋವಿಡ್ ಬಗ್ಗೆ ಕೆಲಸ ಮಾಡ್ತಾ ಇದೆ ಈಗ ಅಂತ ಹೇಳ್ತಾರೆ. 27ನೇದು, ವಿಶ್ವ ಕಲ್ಯಾಣ ಮಾನವ ಕಲ್ಯಾಣಕ್ಕಾಗಿ ಯುವಕರು ಹಾಗೂ ದೇಶದ ಯುವ ವಿಜ್ಞಾನಿಗಳು ಮುಂದೆ ಬರಬೇಕು ಹಾಗೂ ಸಂಕಲ್ಪ ಮಾಡಬೇಕು ಅಂತ ಹೇಳ್ತಾರೆ. ಇಲ್ಲಿ ಒತ್ತಿ ಒತ್ತಿ ಹೇಳ್ತಾರೆ, ಯುವಕರೇ ಮುಂದೆ ಬನ್ನಿ, ಯುವಕರೇ ವಿಜ್ಞಾನಿಗಳೇ ನೀವೆಲ್ಲ ಕೂಡ ಮುಂದೆ ಬನ್ನಿ, ನಾವೆಲ್ಲವೂ ಕೂಡ ಬರೀ ದೇಶ ಕಲ್ಯಾಣಕ್ಕಾಗಿ ಅಂತ ಹೇಳಿಲ್ಲ ನೋಡಿ. ಇಲ್ಲಿ ತಾವು ಗಮನಿಸಬೇಕು, ಇವ್ರು ಹೇಳ್ತಾರಂಥದ್ದು ವಿಶ್ವ ಕಲ್ಯಾಣಕ್ಕಾಗಿ, ಮಾನವ ಕಲ್ಯಾಣಕ್ಕಾಗಿ ಅಂತ ಹೇಳ್ತಾರೆ. ಎಂಥ ಒಂದು ಒಳ್ಳೆಯ ಮಾತನ್ನು ಹೇಳಿದ್ದಾರೆ. ಸೊ ಇದಕ್ಕಾಗಿ ಯುವ ವಿಜ್ಞಾನಿಗಳು, ದೇಶದ ಯುವಕರು ಎಲ್ಲರೂ ಕೂಡ ಮುಂದೆ ಬರಬೇಕು, ನಾವೆಲ್ಲರೂ ಕೂಡ ಸಂಕಲ್ಪ ಮಾಡಬೇಕು ಅಂತ ಹೇಳ್ತಾರೆ. 28ನೇದಾಗಿ ಹೇಳೋಂಥದ್ದು, 7 ಮಾತು ನಿಮ್ಮ ಜೊತೆ ಅಂತ ಹೇಳ್ತಾರೆ. 7 ಪಾಯಿಂಟ್ ಅದೇನಿದೆ, ಆ 7 ಪಾಯಿಂಟ್ಗಳನ್ನು ನಾನು ಕೊಡ್ತೀನಿ, ಆ 7 ಪಾಯಿಂಟ್ ಅದನ್ನು ನಿಮ್ಮ ಜೊತೆ ಅದನ್ನು ನಾನು ಮಾಡ್ತೀನಿ, ನೀವು ಮಾಡಿ, ಎಲ್ಲರೂ ಮಾಡೋಣ ಅಂತ ಹೇಳ್ತಾರೆ. ಏನು ಆ 7 ಪಾಯಿಂಟು ಅಂತ ಹೇಳಿದ್ರೆ, ಮೊದಲನೇದು ಮನೆಯ ಆರೋಗ್ಯ ಬಗ್ಗೆ ಆಲೋಚಿಸಬೇಕು, ಮನೆಯಲ್ಲಿರೋರನ್ನ ಕೇರ್ ಮಾಡಬೇಕು, ನಮ್ಮ ಮನೆಯನ್ನು ಶುಚಿಯಾಗಿಟ್ಕೋಬೇಕು, ಮನೆಯಲ್ಲಿರೋಂಥ ಜನರ ಆರೋಗ್ಯ ಬಗ್ಗೆ ಭಾಳ ಸೂಕ್ಷ್ಮವಾಗಿ ನಾವು ಗಮನಿಸಬೇಕು. ಯಾರಿಗಾದರೂ ಜ್ವರ ಬಂದಿದ್ರೆ, ತೊಂದರೆ ಆಗಿದ್ರೆ, ಹೆಚ್ಚು ಕಮ್ಮಿ ಆಗಿದ್ರೆ, ನಾವೇ ಸ್ವಯಂ ಪ್ರೇರಿತವಾಗಿ ಅವರನ್ನ ಏನು ಚಿಕಿತ್ಸೆಗೊಳಪಡಿಸೋದಕ್ಕೆ ಏನು ಕ್ರಮ ವಹಿಸಬೇಕು ಅದನ್ನು ವಹಿಸಬೇಕು ಅನ್ನೋ ಮಾತದು. ಅದ್ರ ಜೊತೆಗೆ ಲಾಕ್ಡೌನ್ನಲ್ಲಿ ಸೋಷಲ್ ಡಿಸ್ಟೆನ್ಸಿಂಗ್ನ ನಾವು ಮೇಂಟೈನ್ ಮಾಡಬೇಕು ಅಂತ ಹೇಳ್ತಾರೆ 2ನೇದಾಗಿ. 3ನೇದಾಗಿ ಹೇಳೋಂಥದ್ದು ಏನ ಅಂತ ಅಂದರೆ, ಸೋಷಲ್ ಡಿಸ್ಟೆನ್ಸಿಂಗಲ್ಲಿ 2ನೇದಾಗಿನೇ ಅದು, ಸೋಷಲ್ ಡಿಸ್ಟೆನ್ಸಿಂಗಲ್ಲಿ ಏನು ಹೇಳ್ತಾರೆ ಅಂದರೆ, ಹೋಮ್ ಮೇಡ್ ಮಾಸ್ಕ್ ಏನಿದೆ ಅದನ್ನು ನಾವು ಬಳಕೆ ಮಾಡಬೇಕು ಅಂತ ಹೇಳ್ತಾರೆ. ಇದು 3ನೇದು. ಹೋಮ್ ಮೇಡ್ ಮಾಸ್ಕು ಅಥವಾ ಹೋಮ್ ಮೇಡ್ ಶಾಲು ದುಪ್ಪಟ್ಟ ಅಂದರೆ, ಮೂತಿಗೆ ಕಟ್ಕೊಳ್ಳೋಕ್ಕೆ ಬೇಕಾಗಿರೋಂಥದ್ದು ಏನಿದೆ, ನಮ್ಮ ಮೂಗಿಗೆ ಬಾಯಿಗೆ ಇದು ಕವರ್ ಮಾಡೋದಕ್ಕೆ ಬೇಕಾಗಿರೋಂಥದ್ದು ಏನಿದೆ, ಅಂಗಡಿಗೆ ಹೋಗಿ ಅಂಗಡಿನಲ್ಲಿರೋದೇ ಮಾಸ್ಕ್ ಬೇಕು, ಅಂಗಡಿನಲ್ಲಿರೋದೇ ತಗೋಬೇಕು ಅಂತ ಅಲ್ಲ. ಈಗ ಯಾಕೆ ಅಂತಂದರೆ ಈ ಮಾತಿಗೆ ಒತ್ತು ಕೊಡ್ತಾ ಇರ್ತಾರೆ ಅಂತ ಹೇಳಿದ್ರೆ, ಈಗ ಮಾಸ್ಕ್ನ ಕೊರತೆ ಇದೆ, ನಾವೆಲ್ಲ ನೋಡ್ಬೋದು ಯಾರ್ಯಾರೋ ತಗೊಂಡು ಮಾಸ್ಕ್ ಯೂಸ್ ಮಾಡಿ ಸಿಂಗಲ್ ಯೂಸ್ ಮಾಸ್ಕ್ನೆಲ್ಲ ಎಷ್ಟೋ ಸಲ ಯೂಸ್ ಮಾಡ್ತಾ ಇದ್ದಾರೆ, ಅದ್ರ ಬಗ್ಗೆ ಅರಿವಿಲ್ಲ, ಅದನ್ನು ತಗೊಂಡೋಗಿ ಎಲ್ಲೆಲ್ಲೋ ಬಿಸಾಕ್ತಾ ಇದ್ದಾರೆ ಇಷ್ಟ ಬಂದಿದ್ದ ಜಾಗದಲ್ಲಿ. ಮತ್ತು ಯಾರಿಗೆ ಇದು ನಿಜವಾಗ್ಲೂ ಅವಶ್ಯಕತೆ ಇದೆ, ಯಾರಿಗೆ ಬೇಕಾಗಿದೆ ಅವ್ರಿಗೆ ಮಾಸ್ಕು, ಅವ್ರಿಗೆ ಸಿಗದೇ ಇರೋಂಥ ಕೆಲಸ ಆಗ್ತಾ ಇದೆ. ಹಾಗಾಗಿ ಏನಂತಂದರೆ, ಮನೆಯಲ್ಲಿ ಮಾಡಿರೋಂಥ ಮಾಸ್ಕ್ನ ಕೂಡ ತಾವು ಬಳಸ್ಬೋದು, ಅಥವಾ ಕೆಲವೊಂದು ಯಾವುದಾದ್ರು ಬಟ್ಟೆ ಏನಿದೆ ಮಾಸ್ಕ್ ರೀತಿ ಕಟ್ಕೊಳ್ಳೋದಕ್ಕೆ ಏನಾದರೂ ಈ ಬಟ್ಟೆ ಇದ್ದರೆ ಅದನ್ನು ಕೂಡ ದಯವಿಟ್ಟು ಬಳಸಿ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನು ಹೇಳ್ತಾರೆ ಅಂದರೆ, ಆಯುಷ್ ಅವರು ಕೊಟ್ಟಿರೋಂಥ ಕೆಲವೊಂದು ಗೈಡ್ಲೈನ್ಸ್. ಈ ಆಯುಷ್ ಅಂತ ಏನು ಡಿಪಾರ್ಟ್ಮೆಂಟ್ ಏನಿದೆ, ಈ ಆಯುಷ್ ಆರೋಗ್ಯ ಇಲಾಖೆ, ಇದು AYUSH ಅಂತ ಹೇಳಿ, ಅದನ್ನು ಆಯುಷ್ ಡಿಪಾರ್ಟ್ಮೆಂಟಲ್ಲಿ ಅವರು ಇಮ್ಯುನಿಟಿಗೆ ಬೇಕಾಗಿರೋಂಥ ವಿಚಾರನ ಏನು ಕೊಟ್ಟಿದ್ದಾರೆ, ಇಮ್ಯುನಿಟಿ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಬೇಕಾಗಿರೋಂಥ ವಿಚಾರನ ಏನು ಗೈಡ್ಲೈನ್ಸ್ ಹೇಳ್ತಾ ಇದ್ದಾರೆ, ಅವಾಗವಾಗ ಇನ್ಫಾರ್ಮೇಷನ್ ಕೊಡ್ತಾ ಇದ್ದಾರೆ, ಅದನ್ನು ಬಳಕೆ ಮಾಡಿ ಆ ರೀತಿ ಉಪಯೋಗಿಸಿ. ಫಾರ್ ಎಕ್ಸಾಂಪಲ್, ಬಿಸಿನೀರು ಕುಡೀರಿ ಅಂತ ಹೇಳ್ತಾರೆ, ಬಿಸಿನೀರು ಕುಡೀರಿ, ಊಟ ತಿಂಡಿ ಎಲ್ಲ ಬಿಸಿ ಬಿಸಿಯಾಗಿರೋಂಥದ್ದನ್ನೇ ಹೆಚ್ಚಾಗಿ ಸೇವಿಸಿ ಅಂತ ಹೇಳ್ತಾರೆ. ಸೊ ಅಂಥದನ್ನು ಕೂಡ ಸೇವಿಸಿ ಅಂತ ಹೇಳ್ತಾರೆ. 4ನೇದಾಗಿ ಹೇಳೋಂಥದ್ದು ಏನಂದರೆ, ಆರೋಗ್ಯ ಸೇತು ಮೊಬೈಲ್ ಆ್ಯಪ್ ಏನಿದೆ ಅದನ್ನು ಡೌನ್ಲೋಡ್ ಮಾಡಿಕೊಳ್ಳಿ
ಈ ಆರೋಗ್ಯ ಸೇತು, ಮತ್ತೆ ಹೇಳ್ತೀನಿ, ಆರೋಗ್ಯ ಸೇತು ಅನ್ನುವ ಮೊಬೈಲ್ ಅಪ್ಲಿಕೇಶನ್ ಏನಿದೆ, ಈ ಮೊಬೈಲ್ ಅಪ್ಲಿಕೇಶನ್ ನ ತಮ್ಮ ತಮ್ಮ ಮೊಬೈಲ್ಗಳಲ್ಲಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡಿಕೊಂಡು ಬೇರೆಯವ್ರಿಗೂ ಕೂಡ ಹೇಳಿ ಡೌನ್ಲೋಡ್ ಮಾಡ್ಕೊಳ್ಳೋದಕ್ಕೆ, ಅವ್ರಿಗೂ ಕೂಡ ಮಾಡಿಸಿ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳೋದ್ರಿಂದ ಹಲವಾರು ಸೇವೆಗಳು, ಸೌಲಭ್ಯಗಳು, ವಿಚಾರಗಳು ಏನಿದೆ ಅವೆಲ್ಲ ಕೂಡ ಗೊತ್ತಾಗುತ್ತೆ ಅಂತ ಹೇಳ್ತಾರೆ. ಐದನೇದಾಗಿ ಹೇಳೋಂಥದ್ದು, ಬಡವ್ರಿಗೆ ಸಹಾಯ ಮಾಡಿ, ಆದಷ್ಟು ನಿಮ್ಮ ಕೈಲಾದಷ್ಟು ಬಡವ್ರಿಗೆ ಸಹಾಯ ಮಾಡಿ. ಅವ್ರಿಗೆ ಊಟ ಇಲ್ಲ ಅಂತಂದರೆ ಊಟನ ಕೊಡಿ, ಊಟದ ವ್ಯವಸ್ಥೆಗಳನ್ನು ಮಾಡಿ, ಬೇರೆ ರೀತಿ ಏನು ಸಹಾಯ ಮಾಡಬೇಕೋ ಅದೆಲ್ಲ ಕೂಡ ಸಹಾಯ ಮಾಡಿ ಅಂತ ಹೇಳ್ತಾರೆ. ಆರನೇದು ಪಾಯಿಂಟ್ ಅವ್ರು ಏನು ಹೇಳ್ತಾರೆ ಇದರಲ್ಲಿ, ಈ 7 ಪಾಯಿಂಟಲ್ಲಿ ಆರನೇ ಪಾಯಿಂಟ್ ಏನಂತಂದರೆ, ಈ ಏನು ವ್ಯವಸಾಯ ಮಾಡೋವಂಥ ಜನರು, ಕೆಲಸದಲ್ಲಿ ಇರುವಂಥ ಜನರು, ಇವ್ರ ಬಗ್ಗೆ ಗಮನ ಕೊಡಿ. ವ್ಯವಸಾಯ ಮಾಡೋಂಥವ್ರು ಮತ್ತು ಸಣ್ಣ ಪುಟ್ಟ ಕೆಲಸ ಮಾಡ್ತಾ ಇದ್ದಂಥವ್ರು, ಅವ್ರ ಬಗ್ಗೆ ಗಮನ ಕೊಡಿ. ಯಾರಿಗೂ ಕೂಡ ನಿಮ್ಮಲ್ಲಿ ಕೆಲಸ ಮಾಡ್ತಾ ಇದ್ದಂಥ ವ್ಯಕ್ತಿಗಳಿಗೆ ಏನು ಅವ್ರಿಗೆ ಸಂಬಳ ಇಲ್ದಂಗೆ ಮಾಡೋಂಥದ್ದು, ಸಂಬಳ ಕೊಡಲ್ಲ, ಇವಾಗ ಲಾಕ್ಡೌನ್ ಆಗಿದೆ ನಾನು ಸಂಬಳ ಕೊಡಲ್ಲ ಅನ್ನೋ ರೀತಿಯೆಲ್ಲ ದಯವಿಟ್ಟು ಮಾಡೋಕ್ಕೆ ಹೋಗಬೇಡಿ, ಅವ್ರ ಕಷ್ಟ ಸುಖಕ್ಕೆ ತಾವು ಆಗಿ ಅಂತ ಹೇಳ್ತಾರೆ. ಏಳನೇದಾಗಿ ಏನು ಹೇಳ್ತಾರೆ ಅಂದರೆ, ಡಾಕ್ಟರ್ಗಳು, ನರ್ಸ್ಗಳು, ಪೌರ ಕಾರ್ಮಿಕರು, ಪೊಲೀಸ್ ಕರ್ಮಚಾರಿಗಳು, ಇವರೆಲ್ಲ ಕೂಡ ಏನಿದ್ದಾರೆ, ಇವರೆಲ್ರಿಗೂ ಕೂಡ ಗೌರವ ಕೊಡಿ, ಸನ್ಮಾನ ಮಾಡಿ. ಪೊಲೀಸವ್ರಿಗೆ, ಪೌರ ಕಾರ್ಮಿಕರಿಗೆ, ಡಾಕ್ಟ್ರ್ಗಳಿಗೆ, ನರ್ಸ್ಗಳಿಗೆ, ನಮಗಾಗಿ ನಮ್ಮ ಆರೋಗ್ಯಕ್ಕೆ ದುಡಿತಾ ಇರೋಂಥ ಈ ವ್ಯಕ್ತಿಗಳಿಗೆ, ಈ ಜೀವಿಗಳಿಗೆ ತಾವೆಲ್ಲರೂ ಕೂಡ ಮುಂದೆ ಬಂದು ಸನ್ಮಾನ ಮಾಡಿ. ಸನ್ಮಾನ ಅಂತಂದರೆ ಗೌರವ ಕೊಡಿ, ಒಂದು ರೆಸ್ಪೆಕ್ಟ್ ಕೊಡಿ, ಅವ್ರಿಗೆ ಒಳ್ಳೆ ರೀತಿಯಲ್ಲಿ ನೋಡ್ಕೊಳ್ಳಿ, ನಡ್ಕೊಳ್ಳಿ ಅವ್ರ ಜೊತೆಗೆ ಅಂತ ಹೇಳ್ತಾರೆ. ಇದು ಸಪ್ತಪದಿ. ಈ ಸಪ್ತಪದಿ ಬಂದು ವಿಜಯದ ಮಾರ್ಗ ಅಂತ ಹೇಳ್ತಾರೆ. ಕೊರೋನಾ ಎಂಬ ಒಂದು ಏನು ವೈರಾಣು ಇದೆ, ಈ ವೈರಾಣು ವಿರುದ್ಧ ನಾವು ವಿಜಯ ಸಾಧಿಸ್ಬೇಕಂದ್ರೆ ಈ ಸಪ್ತಪದಿ ಏನಿದೆ ಇದು ಬಹಳ ಮುಖ್ಯ ಅಂತ ಹೇಳ್ತಾರೆ. ಸೊ ಇದನ್ನ ಹೇಳೋದ್ರ ಜೊತೆಗೆ ಎಲ್ಲಿದ್ದೀರೋ ತಾವೆಲ್ಲರೂ, 36ನೇದಾಗಿ ಅವರು ಹೇಳೋಂಥ ವಿಚಾರ ಏನಂದ್ರೆ, ಎಲ್ಲಿದ್ದೀರೋ ತಾವೆಲ್ಲ ಅಲ್ಲೇ ಇರಿ, ಎಲ್ಲೂ ಕೂಡ ಬರಕ್ಕೆ ಹೋಗ್ಬೇಡಿ. ಇವಾಗ ಯಾರೋ ಒಬ್ರು ಮೈಸೂರಲ್ಲಿ ಇರ್ತಾರೆ, ಅಲ್ಲಿಂದ ಬೆಂಗಳೂರಿಗೆ ಬರಬೇಕು, ಬೆಂಗಳೂರಲ್ಲಿ ಇರ್ತಾರೆ, ತಮಿಳ್ನಾಡಿಗೆ ಹೋಗ್ಬೇಕು, ಇಲ್ಲ ಆಂಧ್ರಾಗೆ ಹೋಗ್ಬೇಕು, ಇಲ್ಲ ತೆಲಂಗಾಣಗೆ ಹೋಗ್ಬೇಕು, ಇಲ್ಲ ಡೆಲ್ಲಿಗೆ, ಬಾಂಬೆಗೆ ಎಲ್ಲರೂ ಹೋಗ್ಬೇಕು ಅಂತ ಏನಾದರೂ ಯೋಚನೆ ಈ ಥರ ಇತ್ತು ಅಂತಂದ್ರೆ ಆ ಯೋಚನೆ ಎಲ್ಲ ಬಿಡಿ. ಎಲ್ಲೆಲ್ಲಿದ್ದೀರೋ ಅಲ್ಲಲ್ಲೇ ಇರಿ. ಇದು ನಮ್ಮ ನಿಮ್ಮ ಜೊತೆಗೆ ಇಡೀ ದೇಶದ ಕೆಲಸ, ಇಡೀ ವಿಶ್ವದ ಕೆಲಸ, ಇಡೀ ವಿಶ್ವವನ್ನು ನಾವು ಕಾಪಾಡೋಣ ಅಂತ ಹೇಳ್ತಾರೆ ಮಾತಿಲ್ಲಿ. ಕೊನೆಯದಾಗಿ ಹೇಳ್ತಾರೆ ಒಂದು ಸಂಸ್ಕೃತ ಶ್ಲೋಕವನ್ನು ಹೇಳ್ತಾರೆ. ಸಂಸ್ಕೃತ ಶ್ಲೋಕದಲ್ಲಿ ರಾಷ್ಟ್ರ, ಅದರ ಅರ್ಥ ಏನಂತಂದರೆ ರಾಷ್ಟ್ರವನ್ನು ಜೀವಂತ ಮತ್ತು ಜಾಗೃತ ಮಾಡಬೇಕು ಅಂತ ಅದರ ಅರ್ಥ. ಈ ಶ್ಲೋಕದೊಂದಿಗೆ ಅವರ ಮಾತನ್ನ ಮುಗಿಸ್ತಾರೆ. ಇಷ್ಟೊತ್ತು ಈ ಕಾರ್ಯಕ್ರಮ ನೋಡಿದಂಥ ತಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು. ಕೊರೋನಾ ವಿರುದ್ಧ ನಾವೆಲ್ಲರೂ ಕೂಡ ಹೋರಾಡೋಣ. ಇದು ಕೇವಲ ನಮ್ಮ ರಾಜ್ಯದ್ದು, ನಮ್ಮ ಜಿಲ್ಲೆಯದು, ನಮ್ಮ ರಸ್ತೆದು, ನಮ್ಮ ಮೊಹಲ್ಲದು, ನಮ್ಮ ಗಲ್ಲಿದು ವಿಚಾರ ಅಲ್ಲ. ನಮ್ಮ ದೇಶ ಕೇವಲ ನಮ್ಮ ದೇಶದ ವಿಚಾರ ಕೂಡ ಅಲ್ಲ, ಇದು ಇಡೀ ವಿಶ್ವದ ವಿಚಾರ. ಇಡೀ ವಿಶ್ವದಲ್ಲಿ ಇರುವಂತಹ ಪ್ರತಿಯೊಂದು ಜೀವಿಗಳ ವಿಚಾರ ಇದು. ಪ್ರತಿಯೊಂದು ಜೀವಿಗಳನ್ನ ರಕ್ಷಣೆ ಮಾಡುವಂತ ಕೆಲಸ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ನಮ್ಮ ಜವಾಬ್ದಾರಿ ಆಗಿರ್ತದೆ. ಹಾಗಾಗಿ ಲಾಕ್ಡೌನ್ಗೆ ಬೆಳೆ ಕೊಡೋಣ. ಏನು ಮೇ 3ರವರೆಗೂ ಲಾಕ್ಡೌನ್ ಏನು ಎಕ್ಸ್ಟೆಂಡ್ ಆಗಿದೆ ಅದನ್ನು ಪಾಲಿಸೋಣ. ಏನು ವಿಚಾರ ಇದೆ ಅದನ್ನು ಪಾಲಿಸಿ ಕರೆಕ್ಟಾಗಿ ಎಲ್ಲರಿಗೂ ಕೂಡ ಆರೋಗ್ಯ ಎಲ್ಲ ಸರಿ ಹೋಯಿತು ಅಂತ ಹೇಳಿದ್ರೆ ಈ ಲಾಕ್ಡೌನಿಂದ ನಾವು ಆಚೆ ಬರ್ಬೋದು. ಅತಿ ಶೀಘ್ರದಲ್ಲಿ ಔಷಧಿ ಕೂಡ ಬರಲಿ. ನಮ್ಮ ಯುವ ವಿಜ್ಞಾನಿಗಳು, ನಮ್ಮ ಯುವಕರು ಎಲ್ಲರೂ ಕೂಡ ಸ್ಟ್ರಿಕ್ಟಾಗಿ, ಸೀರಿಯಸ್ ಆಗಿ, ಹಗಲು ರಾತ್ರಿ ಅನ್ನೋದೇ ದೇಶಕ್ಕೋಸ್ಕರ, ಇಡೀ ವಿಶ್ವಕ್ಕೋಸ್ಕರ ದುಡಿಲಿ, ಔಷಧಿನ ಕಂಡುಹಿಡೀಲಿ, ವ್ಯಾಕ್ಸಿನೇಷನ್ನ ಕಂಡುಹಿಡೀಲಿ, ಮೆಡಿಸನ್ನ ಕಂಡುಹಿಡೀಲಿ, ಅದಕ್ಕೆ ಬೇಕಾಗಿರೋಂಥ ಹಲವಾರು ವಿಚಾರಗಳು ಏನಿದೆ, ಆಕ್ಸಿಜನ್ ಕಿಟ್ ಇರ್ಬೋದು, ಬೇರೆ ಮಾಸ್ಕ್ಗಳು ವಿಚಾರ ಇರ್ಬೋದು, ಏನೇನಿದೆ ಎಲ್ಲದ್ರ ಕಡೆ ಕೂಡ ಗಮನ ಕೊಟ್ಟು ಕೆಲಸ ಮಾಡಲಿ. ದೇಶನ, ಇಡೀ ವಿಶ್ವನ ಕಾಯುವಂಥ ಕೆಲಸ ಮಾಡಲಿ ಅಂತ ಹೇಳ್ತಾ ಈ ಕುರಿತು ನನ್ನ ಮಾತನ್ನು ಇಲ್ಲಿ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಧನ್ಯವಾದಗಳು. ಆರೋಗ್ಯ ಒಳ್ಳೆಯದಾಗಲಿ, ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ, ದೇವರ ಆಶೀರ್ವಾದ ತಮ್ಮ ಮೇಲೆ ಇರಲಿ, ತಮ್ಮ ಆರೋಗ್ಯ ಸುಧಾರಣೆ ಆಗಲಿ. ಯಾರಿಗಾದರೂ ತೊಂದರೆ ಆಗಿರೋರಿಗೆ, ತೊಂದರೆ ಆಗದೆ ಇರೋರಿಗೆ ತೊಂದರೆ ಆಗದೆ
ಇರಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ವಂದನೆಗಳು. ಜೈ ಭಾರತ್, ಜೈ ಕರ್ನಾಟಕ, ಜೈ ವಿಶ್ವ.